ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಮೇಘನ. ಇವತ್ತಿನ ವಿಡಿಯೋದಲ್ಲಿ ಮಸಾಲೆ ಎಗ್ ಬಜ್ಜಿ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಎಲ್ಲರೂ ನಿಮ್ಮ ನಿಮ್ಮ ಮನೇಲಿ ನೀವು ಒಂದೊಂದು ವೆರೈಟಿಯಾಗಿ ಮಾಡ್ತೀರಾ. ಸೊ ಇವತ್ತು ನಾನು ಮಾಡೋ ಥರ ಮನೇಲಿ ಒಂದ್ಸತಿ ಖಂಡಿತ ಟ್ರೈ ಮಾಡಿ ಎಲ್ರಿಗೂ ಇಷ್ಟಪಟ್ಟು ತಿಂತಾರೆ. ಬನ್ನಿ ಯಾವ ರೀತಿ ಮಾಡೋದಂತ ನೋಡ್ಕೊಬರೋಣ. ಅರ್ಧ ಇಂಚ್ ಆಗೋಷ್ಟು ಶುಂಠಿ ತೊಗೊಂಡಿದ್ದೀನಿ, ಒಂದು ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ, ಬೆಳ್ಳುಳ್ಳಿ ಎಸ್ಲು ಸಿಪ್ಪೆ ಸಮೇತ 4 ತೊಗೊಂಡಿದ್ದೀನಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ, ಹಾಗೆ ಸ್ವಲ್ಪ ಕರ್ಬೇವಿನ ಸೊಪ್ಪು ತೊಗೊಂಡಿದ್ದೀನಿ. ಇದನ್ನೆಲ್ಲ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ತರ್ತರಿಯಾಗಿ ಪೇಸ್ಟ್ ಮಾಡ್ಕೋಬೇಕು. ತುಂಬ ನೈಸಾಗಿ ಮಾಡ್ಕೊಳಕ್ಕೆ ಹೋಗಬೇಡಿ. ನೋಡಿ, ಇವಾಗ ನಾನು ಇದನ್ನು ತರ್ತರಿಯಾಗಿ ಪೇಸ್ಟ್ ಮಾಡ್ಕೊಬಂದಿದ್ದೀನಿ. ಇಷ್ಟು ಪೇಸ್ಟ್ ಮಾಡಿಕೊಂಡ್ರೆ ಸಾಕು. ಈಗ ನಾನು ಸ್ಟೌವ್ ಹಚ್ಕೊಂಡು ಒಂದು ಬಾಣಲಿ ಇಟ್ಕೊಂಡಿದ್ದೀನಿ. ಇದರಲ್ಲಿ 2 ಚಮಚದಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಮೊಟ್ಟೆ ಪಲ್ಲಿಕ್ಕೆ ಎಷ್ಟು ಕಮ್ಮಿ ಆಗ್ತಿರೋ ಅಷ್ಟು ರುಚಿಯಾಗಿರುತ್ತೆ. ಜಾಸ್ತಿ ಹಾಕೋಗ್ಬಿಟ್ರೆ ತಿನ್ನಬೇಕಾದ್ರೆ ಮಕ್ಕಳು ಕೊಡ್ದಂಗೆ ಇರುತ್ತೆ ಫ್ರೆಂಡ್ಸ್. ಅದಕ್ಕೆ ಆದಷ್ಟು ಎಣ್ಣೆನ ಸ್ವಲ್ಪ ಅವಾಯ್ಡ್ ಮಾಡಿ. ಈಗ ಈರುಳ್ಳಿ ನಾನು 5 ತೊಗೊಂಡಿದ್ದೀನಿ. 4 ಮೊಟ್ಟೆಗೆ 5 ಈರುಳ್ಳಿ ತೊಗೊಂಡು ಚೆನ್ನಾಗಿದ್ದನ್ನು ಕೆಂಪಗಾಗೋವರೆಗೂ ಹುರ್ಕೊಂಡಿದ್ದೀನಿ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಇನ್ನೊಂದು ಸತಿ ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈಗ ಇದಕ್ಕೆ ನಾನು ಒಂದು 1/2 ಟೊಮೊಟೊ ಆಗೋಷ್ಟು ಸಣ್ಣ ಸಣ್ಣದಾಗೆ ಕಟ್ ಮಾಡಿಕೊಂಡು ಹಾಕ್ಕೊತಾ ಇದ್ದೀನಿ. ಟೊಮೊಟೊ ತುಂಬ ಮೆತ್ತಗಾಗೋವರೆಗೂ ನಾವು ಫ್ರೈ ಮಾಡ್ಕೋಬಾರ್ದು. ಜಸ್ಟ್ ಒಂದು 2 ನಿಮಿಷ ಇದನ್ನು ಹುರ್ಕೊಂಡ್ರೆ ಸಾಕಾಗುತ್ತೆ. ಈಗ ಇದಕ್ಕೆ ನಾವು ಪೇಸ್ಟ್ ಮಾಡ್ಕೊಂಡಿದ್ದೀವಲ್ಲ ಹಸಿಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ, ಇದನ್ನೆಲ್ಲ ಹಾಕ್ಕೊಂಡು ನಾನು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಜಸ್ಟ್ ಇದಕ್ಕೆ 1 ಸ್ಪೂನ್ ಹಾಕೊಂಡ್ರೆ ಸಾಕಾಗುತ್ತೆ. ಹಾಗೆ 1/2 ಚಮಚದಷ್ಟು ಅರಶಿನ ಪುಡಿ ಹಾಕ್ಕೊಂಡಿದ್ದೀನಿ. ಹಾಗೆ ಇಲ್ಲಿ 1/4 ಚಮಚದಷ್ಟು ಅಚ್ಚಕಾರದ ಪುಡಿ. ಖಾರ ನೀವು ಜಾಸ್ತಿ ತಿಂತೀನಿ ಅಂತಂದರೆ ಇನ್ನೂ ಸ್ವಲ್ಪ ಹಾಕ್ಕೋಬೋದು. ಇಲ್ಲಿ ಹಸಿಮೆಣ್ಸಿನ್ಕಾಯಿನೂ ಹಾಕಿದ್ದೀನಿ ಅಚ್ಚಕಾರದ ಪುಡಿ ಹಾಕಿರೋದ್ರಿಂದ ನಾನು ಸ್ವಲ್ಪ ಕಮ್ಮಿ ಕ್ವಾಂಟಿಟಿಯಲ್ಲಿ ಹಾಕ್ಕೊಂಡು ಮಾಡ್ತಾ ಇದ್ದೀನಿ. ಈಗ ಇದಕ್ಕೆ ಒಂದೊಂದೇ ಮೊಟ್ಟೆ ಹೊಡೆದಾಕಬೇಕು. ಸುಮಾರು ಇಲ್ಲಿ ನಾನು 4 ಮೊಟ್ಟೆ ತೊಗೊಂಡಿದ್ದೀನಿ. 4 ಮೊಟ್ಟೆಗೆ 5 ಈರುಳ್ಳಿ ತೊಗೊಂಡ್ರೆ ಸಾಕಾಗುತ್ತೆ. ಇಲ್ಲ ನಿಮಗೆ ಬರೀ ಮೊಟ್ಟೆನೇ ಇರಬೇಕು ಅಂತಂದರೆ 2 ಈರುಳ್ಳಿ 4 ಮೊಟ್ಟೆ ಹಾಕ್ಕೋಬೋದು. ಸೊ ಈ ಥರ ಮಾಡಿದ್ರೆ ಚಪಾತಿ ಪೂರಿಗೆಲ್ಲ ತುಂಬಾ ಚೆನ್ನಾಗಿರುತ್ತೆ. ಸೈಡ್ ಡಿಶ್ಗೆ ಬೇಕು ಅಂತಂದರೂ ಕೂಡ ನಾವು ತೊಗೋಬೋದು, ಅಷ್ಟು ರುಚಿಯಾಗಿರುತ್ತೆ. ಈಗ ಈ ಮೊಟ್ಟೆನ ತಳ ಬಿಡದೇ ಮಿಕ್ಸ್ ಮಾಡಿಕೊಂಡ್ರೆ ನೋಡಿ, ಇವಾಗ ಬಿಸಿ ಬಿಸಿ ಮೊಟ್ಟೆ ಪಲ್ಯ ಚಪಾತಿಗೆ ಪೂರಿಗೆ ರೊಟ್ಟಿಗೆ ನಾನ್ಗೆ ಎಲ್ಲದಕ್ಕೂ ಸೂಟ್ ಆಗುತ್ತೆ. ನೋಡಿದ್ರಲ್ವಾ ಈ ಎಗ್ ಬಜ್ಜಿ ಇಷ್ಟ ಆಯಿತಾ? ಹಾಗಾದರೆ ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ಹೊಸದಾಗಿ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಫ್ರೆಂಡ್ಸ್ ಎಲ್ಲರೂ ಹೇಳ್ತಾರೆ ನೋಟಿಫಿಕೇಷನ್ ಬರ್ತಾಯಿಲ್ಲ ಅಂತ. ದಯವಿಟ್ಟು ಇನ್ನೊಂದು ಸತಿ ಅನ್ಸಬ್ಸ್ಕ್ರೈಬ್ ಮಾಡಿಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅವಾಗ ನಾನು ಏನೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ. ದಯವಿಟ್ಟು ಲೈಕ್ ಮಾಡಿ. ಹಾಗೆ ಇದ್ರ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತು ಅನ್ನೋದನ್ನು ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಟೇಕ್ ಕೇರ್ ಫ್ರೆಂಡ್ಸ್, ಬಾಯ್ ಬಾಯ್.